ಬಸ್ಸಲ್ಲಿ ಮತ್ತೆ ರಿಕ್ಷಾದಲ್ಲಿ ಬಂದರು. ರಿಕ್ಷಾದಲ್ಲಿ ಬಂದು ಬಸ್ಸಿಂದ ಇಳಿದ ರಾಕೇಶ. ಇವರು ಯಾರು ಮಂದಿ ಹುಡುಗರು ಹೋದರು ಇವನಿಗೆ ಕಾಡಿದ್ರು, ನಾಗೇಶನಿಗೆ ಕಾಡಿದ್ರು. ಅಲ್ಲಿಂದ ಸೀದಾ ಈ ರಿಕ್ಷಾದಲ್ಲಿ ಸೀದಾ ಅದು ಮುಡಿಪಿನಿಂದ ಸ್ವಲ್ಪ ಮುಂದೆ ಹೋಗಿ ಲೆಫ್ಟಿಗೆ ಒಂದು ರೋಡ್ ಇದೆ, ಆ ರೋಡಲ್ಲಿ ಹೋಗೋದು ಕಲ್ಲಿನ ಕೋರೆ. ಅಲ್ಲಿ ಕಲ್ಲಿನ ಕೋರೆ ಇತ್ತು ವೇಣುಗೋಪಾಲ್ ಲೈಕದ, ಅಲ್ಲಿಗೆ ಹೋಗಿದ್ದಾನೆ ಅಂತ. ಇವನೇನು ವಿನೇಶ, ಇವರಿಗೆ ಒಟ್ಟಿಗಿದ್ದವ್ರಿಗೆ ಯಾರಿಗೆ ಹೇಳಿಲ್ಲ, ಅರ್ಜೆಂಟ್ ಒಂದು ಹೋಗ್ಲಿಕ್ಕೆ ಉಂಟು, ಯಾರ್ದೋ ಒಂದು ಕಾರು ಉಂಟದ ನೋಡಿಂತ. ಹಾಗೆ ಒಬ್ಬ ಅವರ ಫ್ರೆಂಡ್ ಒಬ್ಬ ಇಲ್ಲಿ ಮಾರ್ಗನ್ ಸ್ಟ್ರೀಟ್ನ ಒಂದು ಪರಿಚಯದ ಒಂದು ಕಾರನ್ನು ತರಿಸಿದ. ಹಾಗೆ ಆ ಕಾರಲ್ಲಿ ಇವರು ಹೋದರು. ಹೋಗಿ ಅಲ್ಲಿ ಹೋಗುವಾಗ ಫುಲ್ಲು ಡೌನ್ ಇದೆ ರೋಡು. ವೇಣುಗೋಪಾಲ್ ನಾಯಕ ಮತ್ತು ಅವನ ಡ್ರೈವರ್ ಸಂತೋಷ್ ಅಂತೇಳಿ ಅವರು ಮೇಲೆ ಬರ್ತಾ ಇದ್ದಾರೆ. ಅದು ಹೇಗೋ ಅಪ್ಪು ಹತ್ತುಕೊಂಡು ಬರಬೇಕಲ್ಲ ಇವರು. ಅಲ್ಲಿ ಒಂದು ಟೆಂಪೋ ಇತ್ತು, ಅದು ನಂದಿಕೇಶ್ವರ ನಾಟಕ ಸಭಾ ಅಂತ ಇಲ್ಲಿ ಲೋಕಲ್ ಒಂದು ಡ್ರಾಮಾ ಕಂಪನಿ ಇತ್ತು, ನಂದಿಕೇಶ್ವರ ನಾಟಕ ಸಭಾ ಅಂತ ಪಿ ಬಿ ರೈ ಅವ್ರದ್ದು. ಅವರಲ್ಲಿ ಮುಡಿಪಿನಲ್ಲಿ ಟೆಂಟ್ ಹಾಕಿದ್ರು ಅವ್ರದ್ದು ವ್ಯಾನ್. ಅದು ಇವರು ಏನು ಮಾಡಿದರು, ಆ ವ್ಯಾನ್ ಅದು ಹಿಂದೆ ಬರ್ತಾ ಇದ್ದಲ್ಲ ಈ ವ್ಯಾನ ಅಡ್ಡದಲ್ಲಿ ಇವರು ಇವರು ಜೀಪನ್ನು ಅಡ್ಡ ಹಾಕಿದ್ರು. ಅಡ್ಡ ಹಾಕಿದ್ರು ಹೋದರು ಫೈರ್ ಮಾಡಿದ್ದ ರಿವಾಲ್ವರಲ್ಲಿ. ಅದು ವಿನಯಚಂದ್ರ ಇತ್ತು, ವಿನಯಚಂದ್ರ ರಿವಾಲ್ವರ್ ಇತ್ತು. ಆರು ಗುಂಡು, ಆರು ಗುಂಡಲ್ಲಿ ನಾಲ್ಕು ಗುಂಡು ವೇಣುಗೋಪಾಲ್ ನಾಯಕನಿಗೆ ಬಿದ್ದಿದೆ, ಎರಡು ಗುಂಡು ಸಂತೋಷನಿಗೆ ಬಿದ್ದಿದೆ, ಆರು ಗುಂಡು ಮಿಸ್ ಫೈರ್ ಆಗಿಲ್ಲ. ಒಳ್ಳೆ ಶೂಟರ್ ಅವನು ವಿನೇಶು. ಹೊಡೆದ, ಹೊಡೆದು ಇವರು ಹೇಳಿದಾರಲ್ಲ ಕೊಚ್ಚಬೇಕು ಅಂತೇಳಿ, ಮತ್ತೆ ಕತ್ತಿ ಇಟ್ಕೊಂಡು ಇದ್ರು ಇವರಿಲ್ಲಿ. ಆ ಕತ್ತಿಯಲ್ಲಿ ಕೊಚ್ಚಿದ್ರು ಪುನಃ, ಸತ್ತ ಮೇಲೆ ಕೊಚ್ಚಿರೋದು. ಕೊಚ್ಚಿ ಮತ್ತೆ ಅಲ್ಲಿಂದ ಹೋದರು. ಹೋದ ಕೂಡಲೇ ಸ್ವಲ್ಪ ಹೊತ್ತು ಈ ನಾಟಕ ಕಂಪನಿಯವರು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಮಾಹಿತಿ ಕೊಟ್ಟರು, ಅಲ್ಲಿಂದ ಕೊಣಜೆ ಸ್ಟೇಷನಲ್ಲಿ ಕೇಸ್ ಆಯಿತು. ಇಮ್ಮಿಡಿಯೇಟ್ ಪೊಲೀಸರು ಫಸ್ಟ್ ಹೋಗಿ ಕರ್ಕೊಂಡು ಬಂದಿದ್ದೆ ವನಿತಕ್ಕ ನಾನು, ವನಿತಾರಯ್ಯವರನ್ನೇ ಕರ್ಕೊಂಡು ಬಂದದ್ದು ಪೊಲೀಸರು. ಯಾಕಂದರೆ ಅದು ಮಾಡಿಸಬೇಕಾದ್ರೆ ಇವರೇ ಮಾಡಿಸಬೇಕು, ಯಾರು ಮಾಡಿದ್ದು ಅಂತೇಳಿ. ವನಿತಾ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಅವನ ಫ್ರೆಂಡ್ಸ್ ಯಾರು ಅದು ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ ಯಾರು ಅಂತೇಳಿ. ಇವ್ರ ಮನೆಯಲ್ಲಿದ್ದರಲ್ಲ, ಇವರ ಗಂಡ ಬಾಲಕೃಷ್ಣರಾಯ ಇದ್ದಾರಲ್ಲ, ಅವರಿಗೆ ಕಿವಿ ಕೇಳುವುದಿಲ್ಲ, ಸರಿ ಮಾತು ಬಳಿಕ ಏಜ್ ಆಗಿತ್ತು ಆಗ. ಇವರನ್ನಾದರೆ ಹಿಂದಿನ ದಿವಸ ಈ ವನಿತಕ್ಕ ಲಾಯಿಲ್ಲ ಅಂತ ಇದೆ ಉಜಿರೆ ಹತ್ರ, ಅಲ್ಲಿ ಕ್ಷಯರೋಗದ ಆಸ್ಪತ್ರೆ ಧರ್ಮಸ್ಥಳದಿಂದ ನಡೆಸ್ತಾ ಇರೋದು, ಆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ದಾರೆ ಇವರನ್ನು ಹಿಂದಿನ ದಿವಸ. ಈ ಮರ್ಡರ್ ಆಗುವ ಹಿಂದಿನ ದಿವಸ ಅವರನ್ನು ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ದಾರೆ. ಅಂದರೆ ಮರು ದಿವಸ ಈ ಮರ್ಡರ್ ಆಗಿರೋದು. ಪೊಲೀಸರು ಹೋಗಿ ಅವರನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದರು ಅವರು ಬಾಲಕೃಷ್ಣಯ್ಯವರನ್ನು. ಇಲ್ಲಿ ಏನಾಯಿತು, ಇಲ್ಲಿ ವೇಣುಗೋಪಾಲ್ ನಾಯಕನ ಮನೆಯವರು ಉದ್ದಕ್ಕೆ ಕೊಟ್ಟರು ಕಂಪ್ಲೇಂಟು ಎಲ್ಲರ ಹೆಸರಲ್ಲಿ. ಯಾರ್ದು ವನಿತಾರಾಯ್, ಅವರ ಗಂಡ ಬಾಲಕೃಷ್ಣರಾಯ್, ವನಿತಕನ ಅಣ್ಣ ಮರೂರು ಜಗದೀಶ್ ಶೆಟ್ಟಿ, ಅವರ ಮಿಸ್ಸೆಸ್ ಅಣ್ಣ ಕರುಣಾಕರ್ ರೈ ಅಂತ, ಹೀಗೆ ಇವರ ಎಲ್ಲರ ಹೆಸರು ಟೋಟಲ್ ಹತ್ತು 13 ಮಂದಿ ಹೆಸರು ಕೊಟ್ಟಿದ್ದಾರೆ. ಆ ಅಷ್ಟು ಹೆಸರ ಮೇಲೆ ಎಫ್ ಐ ಆರ್ ಆಯಿತು. ಎಫ್ ಐ ಆರ್ ಆಗಿ ಮರೂರು ಜಗದೀಶ್ ಶೆಟ್ಟಿಯವರನ್ನು ಸೀದಾ ಮನೆಗೆ ಹೋಗಿ ಕರ್ಕೊಂಡು ಬಂದರು. ಸೀಮಂತ್ ಕುಮಾರ್ ಸಿಂಗ್ ಎಸ್ ಪಿ ಎಫ್ ಐ ಆರ್ ಅಲ್ಲಿ ಅವರ ಹೆಸರು ಕೊಟ್ಟಿದ್ದಾರೆ. ಅವರಿಗೆ ವಿಷಯನೇ ಗೊತ್ತಿಲ್ಲ, ಮರ್ಡರ್ ಆಗಿದ್ದು ಗೊತ್ತಿಲ್ಲ. ಅವರು ಮತ್ತು ಈ ವನಿತಕ್ಕನಿಗೆ ಮಾತುಕತೆ ಇವೂ ಇರಲಿಲ್ಲ. ಈ ವನಿತಕ್ಕನ ಗಂಡನ ವಿಚಾರದಲ್ಲಿ ಅವರವರಿಗೆ ಮಾತುಕತೆ ಇರಲಿಲ್ಲ, ತಂಗಿಗೆ ಮತ್ತು ಅಣ್ಣನಿಗೆ. ತುಂಬ ವರ್ಷದಿಂದ ಡಿಸ್ಪ್ಯೂಟ್ ಇತ್ತು. ಜಗದೀಶ್ ಶೆಟ್ಟರು ಅಳಿಯ ಅಂತೇಳಿ ಮರಣಕ್ಕೆ ಹೋಗಿದ್ದಾರೆ ಬಿಟ್ಟರೆ ಮತ್ತೆ ಯಾವುದಕ್ಕೂ ಹೋಗಿರಲಿಲ್ಲ. ಸಂದರ್ಭದಲ್ಲಿ ಹೋಗೋದಿರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದಕ್ಕೆಲ್ಲ ಹೋಗಿ ಬಂದದ್ದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಬಿಟ್ಟರೆ ಮತ್ತೆ ಯಾವುದಕ್ಕೂ ಹೋಗಿರಲಿಲ್ಲ. ಶೆಟ್ಟರನ್ನು ಕರ್ಕೊಂಡು ಬಂದರು, ಅವರೆಲ್ಲ ನನಗೆ ವಿಷಯ ಗೊತ್ತಿಲ್ಲ ಅಂತೇಳಿ. ಈಗ ಪೊಲೀಸರವರಿಗೆ ಏನು ಸಮಸ್ಯೆ ಅಂದರೆ ಇಲ್ಲಿ ಮಾಡಿದ್ದು ಯಾರಂತ ಗೊತ್ತಿರಬೇಕು, ಗೊತ್ತಾಗಬೇಕು. ಆಗ ಒಂದು ಎರಡು ದಿವಸ ಆದಮೇಲೆ ಜಗದೀಶನ್ನು ಪೊಲೀಸರು ರಿಲೀಸ್ ಮಾಡಿದರು. ಮತ್ತು ಜಗದೀಶನ್ ಪೊಲೀಸರು ಜಗದೀಶನ್ನ ಇವ್ರ ಹತ್ರ ಮಾತಾಡಿ ಅದು ವನಿತಕ್ಕನತ್ರ ಮಾತಾಡಿ ಆಗ ಅವರು ಅಂತ ಕೇಳಿದರು. ವಿನೇಶ್ ಅಂತ ಹೇಳಿ ಅವನ ಫ್ರೆಂಡು ಮನೆಗೆ ಬಂದಿದ್ದ, ನಾನು ಅವನಿಗೆ ಹೇಳಿದ್ದೆ, ಅವನಿಗೆ 25,000 ಕೊಟ್ಟಿದ್ದೆ, ಅವ ಮಾಡಿದ್ದು ಅಂತ. ಆ ಇನ್ಫಾರ್ಮೇಷನ್ ಪೊಲೀಸಿಗೆ ಕೊಟ್ಟಿತ್ತು. ಈಗೀಗ ಸಂಗತಿ ಅದು ವಿನೇಶ್ ಅಂತೇಳಿ ಮಾಡಿರೋದು. ಅವ ಕಾಪುವಿನಂತೆ ಅವ ಇವನ ಫ್ರೆಂಡು, ಅವ ಬಾಂಬೆ ತಾನೆ ಜೈಲಲ್ಲಿ ಇವರೊಬ್ಬರು ಒಟ್ಟಿಗೆ ಇದ್ರಂತೆ ಆ ಟೈಮಲ್ಲಿ ಅಂತೇಳಿ. ಹಾಗೆ ಇಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ ಬಾಂಬೆಗೆ ಹೋಗಿ ಅವನ ಅಡ್ರೆಸ್ ಇಟ್ಕೊಂಡು ಬಂದರು ಇಲ್ಲಿ ತಾನೆ ಜೈಲಿನಿಂದ. ಅಲ್ಲಿ ಎಂಟ್ರಿ ಇರ್ತದಲ್ಲ, ಅಡ್ರೆಸ್ ಇರ್ತದಲ್ಲ. ಅದ ನಂತರ ಅವನು ಬಲ್ಗಾಮ್ ಜೈಲಲ್ಲಿದ್ದ. ನೋಡೋದು ಅವನು ಕಾಪಿನವನು, ಕಾಪಿನಲ್ಲಿ ಹೋಗಿ ನೋಡುವಾಗ ಅವನ ತಂದೆ ತಾಯಿ ಎಲ್ಲ ಇದ್ದರು. ಅವನು ಅಲ್ಲಿಗೆ ಬರೋದು ಕೆಲವೇ ವರ್ಷ ಆಗಿದೆ. ವಿನೇಶನಟ್ಟಿಗೆ ಯಾರೆಲ್ಲ ಇದ್ರಂತ ಗೊತ್ತಿಲ್ಲ. ಈಗ ವಿನೇಶನ ಒಂದು ಹೆಸರು ಸಿಕ್ಕಿದ್ದು ಬಿಟ್ಟರೆ ಮತ್ತೇನು. ಹಾಗೆ ಬಾಂಬೆಯಿಂದ ಇವರು ವಿನೇಶನ ಫೋಟೋ ಇಟ್ಕೊಂಡು ಬಂದಿದ್ದರು. ಫೋಟೋ ಇಟ್ಕೊಂಡು ಬಂದ ಮೇಲೆ ಪೊಲೀಸ್ನವರು ಏನು ಮಾಡಿದ್ದಾರೆ, ಈ ವನಿತಕ್ಕನ ಮನೆಯ ಟೆಲಿಫೋನ್ ನಂಬರ್ ಲ್ಯಾಂಡ್ಲೈನ್ ನಂಬರ್ ಇತ್ತಲ್ಲ ಫೋನು, ಅದರದ್ದು ಪ್ರಿಂಟೌಟ್ ತೆಗೆಸಿದ್ರು. ಈಗ ಆದರೆ ಬೇಗ ಬೇಗ ಸಿಗ್ತದೆ, ಆಗ ಅದನ್ನು ಅರ್ಜಿ ಕೊಟ್ಟರೆ 25 or 6 months ಹೋಗ್ತಾ ಇತ್ತು ಟೆಲಿಕಾಮಲ್ಲಿ. ಹಾಗಾಗಿ ಅದು ಸಿಕ್ತು ಇವರಿಗೆ. ಸಿಕ್ತಾಗ ಮರ್ಡರ್ ಆಗೋದಕ್ಕಿಂತ ಮೊದಲು ಆ ನಂಬರಿಗೆ ಫೋನ್ ಬಂದಿದೆ. ಮತ್ತೆ ಮರ್ಡರ್ ಆದ ನಂತರ ಈ ನಂಬರಿಗೆ ಕೆಲವು ಫೋನ್ಗಳು ಬಂದಿದೆ, ಅದೆಲ್ಲ ವೆರಿಫೈ ಮಾಡಿದ್ದಾರೆ. ಅದು ಗೊತ್ತಾಗುತ್ತೆ. ಮರ್ಡರ್ ಆಗುವ ಮೊದಲು ಫೋನ್ ಬಂದಿತ್ತು, ಮತ್ತು ಈ ನಂಬರಿಂದ ಒಂದು ಫೋನ್ ಹೋಗಿತ್ತು ಒಂದು ನಂಬರಿಗೆ. ಆ ನಂಬರಲ್ಲಿದ್ದಂತ ನೋಡುವಾಗ ಅದು ಕೊಡಕಲ್ಲಿದ್ದು ಹೋಟ್ಲನ ಹತ್ತಿರ ಅದು ಕಾಯಿನ್ ಫೋನ್ ಅಂತ ಗೊತ್ತಾಯಿತು. ಕಾಯಿನ್ ಫೋನ್ ಅಂತ ಗೊತ್ತಾದ ಕೂಡಲೇ ಅಲ್ಲಿಗೆ ಹೋದರು ಪೊಲೀಸ್ನವರು.
ಪೊಲೀಸರು ಇದು ಕಾಯಿನ್ ಫೋನ್ ಇದೆ ಅಲ್ಲಿ ಹೋಟ್ಲ್ ಅವ್ರ ಕೇಳಿದರು, ಈ ಕಾಯಿನ್ ಯಾರೆಲ್ಲ ಈ ಕಾಯಿನ್ ಫೋನಲ್ಲಿ ಯಾರು ಬಂದು ಮಾತಾಡ್ತಾರೆ ಅಂತೇಳಿ, ಎಷ್ಟಂತ ಐಡೆಂಟಿಫೈ ಮಾಡಲಿಕ್ಕಾಗ್ತದೆ. ಅಷ್ಟೊತ್ತಿಗೆ ಈ ಫೋಟೋ ಇತ್ತಲ್ಲ ಇವ್ರ ಹತ್ರ ಬಾಂಬೆಯಿಂದ ಇಟ್ಕೊಂಡು ಬಂದದ್ದು, ಅದನ್ನು ತೋರಿಸಿದರು ಈ ಫೋಟೋ. ಅವ್ರು ಅವತ್ತು ಬಂದು ಇಲ್ಲಿ ಇರ್ತಾಯಿದ್ರು ಅಂತೇಳಿ. ಯಾರಲ್ಲಿ ಇರ್ತಿದ್ರು? ಅದು ಅವನು ಲಕ್ಷ್ಮಣ ಅಂತ ಇದ್ದ ಭಂಡಾರಿ ಬೆಟ್ಟಿ ನಾವು ಅವ ಇವ ಅಂತ ಹೇಳಿ. ಆಗ ಈ ಪೊಲೀಸ್ನವ್ರಿಗೆ ಗೊತ್ತಾಯ್ತು, ಓ ಇದು ಇಲ್ಲಿಂದಲೇ ಪ್ಲ್ಯಾನ್ ಆಗಿರೋ ಹೋಗಿರೋದು ಅಂತೇಳಿ. ಹಾಗೆ ಲಕ್ಷ್ಮಣ ಮತ್ತು ಬಾಕಿಯವರೆಲ್ಲ ಅವ್ರನ್ನೆಲ್ಲ ಹಿಡಿದ್ರು, ಕಾರ್ ಸಿಕ್ತು, ಅವರಿಲ್ಲಿ ಹೋದ ಕಾರು. ಆ ಕೇಸು ವಿನೇಶ ಸಿಗಲಿಲ್ಲ, ವಿನೇಶ ಸಿಗಲೇ ಇಲ್ಲ. ಮತ್ತು ವನಿತಾಕರನ್ ಫಿಕ್ಸ್ ಮಾಡಿದರು, ಬಾಲಕೃಷ್ಣಯ್ಯನ್ನು ಫಿಕ್ಸ್ ಮಾಡಿದ್ರು, ಆ ಕೇಸಲ್ಲಿ ಫಿಕ್ಸ್ ಮಾಡಿ ಮತ್ತು ಚಾರ್ಜ್ ಶೀಟ್ ಆದರು. ಮತ್ತು ಕೋರ್ಟಲ್ಲಿ ಕೇಸ್ ಬಿಟ್ಟು ಹೋಯ್ತದು, ಯಾಕಂದರೆ ಎಫ್ ಐ ಆರ್ ಎಸ್ ಆರ್ ಇರಲಿಲ್ಲಲ್ಲ, ಎಫ್ ಐ ಆರ್ ಅಲ್ಲಿ ಇವರೆಲ್ಲ ಹೆಸರು ಇತ್ತಲ್ಲ, ಜಗದೀಶ್ ಶೆಟ್ಟಿ ಮತ್ತು ಇವ್ರದ್ದೆಲ್ಲ. ಹಾಗೆ ಆ ಕೇಸು ಹಾಗೆ ಬಿಟ್ಟೋಯ್ತು. ಬಿಟ್ಟು ಹೋದ ಮೇಲೆ ವಿನೇಶನ ಮೇಲೆ ಇಲ್ಲಿ ಸ್ಪ್ಲಿಟ್ ಆಫ್ ಆಗಿತ್ತು ಕೇಸು, ಸ್ಪ್ಲಿಟ್ ಆಫ್ ಆಗಿ ವಿನೇಶನ ಮೇಲೆ ಇಲ್ಲಿ ಎಲ್ ಪಿ ಸಿ ಆಗಿತ್ತು. ಅದನ್ನು ಹುಡ್ಕೊಂಡು ಹೋಗುವಾಗ ವಿನೇಶ ಬಾಂಬೆಯಲ್ಲಿ ಒಂದು ಕೇಸಲ್ಲಿ ಸಿಕ್ಕಿ ಬಿದ್ದಿದ್ದ, ಅವ ಅಲ್ಲಿ ಅದು ಟ್ರಯಲಿಗೆ ಹೋಗ್ತಾಯಿದ್ದೆ ಕೇಸ್ ಕೋರ್ಟಿಗೆ. ಮತ್ತು ಇಲ್ಲಿಂದ ಒಬ್ಬರು ಪೊಲೀಸ್ನವರು ಹೋಗಿ ಬಾಂಬೆಯಲ್ಲಿ ಆ ಡೇಟಿಗೆ ಹುಡುಕಿ ಆ ಡೇಟ್ನ ದಿವಸ ಅವನು ಕರ್ಕೊಂಡು ಬಂದದ್ದು ಇಲ್ಲಿಗೆ. ಕರ್ಕೊಂಡು ಬಂದು ಇಲ್ಲಿ ಪುನಃ ಇಲ್ಲಿ ಜೈಲಲ್ಲಿದ್ದ. ಮತ್ತು ಮದರ್ ಕೇಸ್ ಹೋದ ಕೂಡಲೇ ಅದರ ಪಳೆಯುಳಿಕೆಗಳು ಇರ್ತವಲ್ಲ ಸ್ಪಿಟ್ ಅಪ್ ಆಗಿ ಉಳಿದದ್ದು, ಅದೆಲ್ಲ ಹೈಕೋರ್ಟಲ್ಲಿ ಸ್ಕ್ವಾಶ್ ಆಗುತ್ತೆ, ಅದು ಟ್ರಯಲಿಗೆ ಬರಲ್ಲ ಅಂತ ಹೇಳಿ. ಹಾಗೆ ಅದು ಕೇಸ್ ಸ್ಕ್ವಾಶ್ ಆಯಿತು, ಮತ್ತು ಅವರು ಬಾಂಬೆಗೆ ಹೋಗಿದ್ದಾರೆ. ಈ ಕೇಸಿನ ಸಂದರ್ಭದಲ್ಲಿ ಪೃಥ್ವಿ ಕೇಸಿನ ಸಂದರ್ಭದಲ್ಲಿ ಮತ್ತೊಂದು ಕೇಸ್ ಆಗಿರೋದು ವಾಮಂಜೂರಲ್ಲಿ, ಅದನ್ನು ಮಾಡಿಸಿರೋದು ವಾಮಂಜೂರ್ ರೋಯಿ. ಈ ವಾಮಂಜೂರ್ ರೋಯಿ ಒಂದು ಕಾಲದಲ್ಲಿ ಬಳ್ಳಲ್ಬಾಗಿಲಲ್ಲಿ ಇದ್ದ ಹುಡುಗ, ವಾಮಂಜೂರಿಗೆ ನಂತರ ಹೋಗಿರೋದು ಅವನು, ಅವನ ಸಂಬಂಧಿಕರೆಲ್ಲ ಬಳ್ಳಲ್ಬಾಗಲ್ಲಿದ್ದಾರೆ. ಅವನು ಇಲ್ಲಿ ಬಳ್ಳಲ್ಬಾಗ ರಘು ಅಂತ ಇದ್ದ, ಅವನೊಟ್ಟಿಗಿದ್ದ. ಆದ್ದರಿಂದಾಗಿ ಬಳ್ಳಲ್ಬಾಗ ರಘುವಿನ ಟೀಮಲ್ಲಿ ವಾಮಂಜೂರ್ ರೋಯಿಗೆ ಒಂದು ಪ್ರಮುಖ ಸ್ಥಾನ. ವಾಮಂಜೂರ್ ರೋಯಿ ಮತ್ತು ಕದರಿ ಸಂತು ಬಳ್ಳಲ್ಬಾಗ ಪ್ರಮೋದು ಇವರೆಲ್ಲ ಆ ಟೈಮಿನ ಬಳ್ಳಲ್ಬಾಗನ ಪಂಟರ್ಗಳು. ಅದರ ನಂತರ ವಾಮಂಜೂರಿಗೆ ಶಿಫ್ಟ್ ಆಗಿರೋದು, ಶಿಫ್ಟ್ ಆಗಿ ವಾಮಂಜೂರಲ್ಲಿ ಇದ್ದ ಬಳ್ಳಲ್ಬಾಗಲ್ಲೂ ಇರ್ತಾ ಇದ್ದ, ವಾಮಂಜೂರಲ್ಲೂ ಇರ್ತದೆ. ಈ ವಾಮಂಜೂರಲ್ಲಿ ಇದ್ದಾಗಲೇ ರೋಹಿ ಪೊಳ್ಳಿ ಕಮಲಾಶನನ್ನು ಹೊಡೆದಿರೋದು, ಬರ್ಕೆ ಗ್ಯಾಂಗಿಗೆ ಸಪೋರ್ಟರ್ ಅಂತೇಳಿ ಕಮಲಾಶನ್ ಹೊಡೆದು ಅದರಲ್ಲಿ ಎಪ್ಸ್ಕೊಂಡೆ ಆಗಿದ್ದ. ಅದನ ನಂತರ ಈ ರೋಹಿ ಅಲ್ಲಿ ನಾಗೇಶ್ ಅಂತ ಇದ್ದ, ಅವನು ವಾಮಂಜೂರ್ನವನೇ, ಮೂರ್ಷಡೆ ಹತ್ರ ಅವನ ಮನೆ ಇತ್ತು. ಅವನಿಗೆ ಪೊಳ್ಳಿ ಕೈಕಂಬದಲ್ಲಿ ಒಂದು ರಿಕ್ರಿಯೇಷನ್ ಕ್ಲಬ್ ಇತ್ತು, ಅದನ್ನು ನನಗೆ ಕ್ಲಬ್ ನಾಗೇಶ್ ಅಂತಲೂ ಕರಿತಾ ಇದ್ದರು. ಇವನು ಯಾವತ್ತು ಬೆಳಿಗ್ಗೆ ಮೂಡ್ಶೆಡೆಯಿಂದ ಬಸ್ಸಲ್ಲಿ ಬಂದು ವಾಮಂಜೂರಲ್ಲಿ ಇಳಿದು ಅಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಕೈಕಂಬಕ್ಕೆ ಹೋಗ್ತಾ ಇದ್ದ. ಈ ರೋಹಿ ಏನು ಮಾಡಿದ, ಇವನ ಹತ್ರ ನನಗೆ ತಿಂಗಳಿಗೆ ಇಷ್ಟು ಹಣ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಇಟ್ಟ ಈ ನಾಗೇಶನ ಹತ್ರ. ನಾಗೇಶ ಹಣ ಕೊಡಲಿಕ್ಕೆ ಒಪ್ಪಲಿಲ್ಲ, ಯಾಕಂದರೆ ಅವನ ಕ್ಲಬ್ಬಲ್ಲಿ ಇರುವ ಆದಾಯ ಅಷ್ಟರಲ್ಲೇ ಇತ್ತು, ಆದ್ದರಿಂದಾಗಿ ಒಪ್ಪಲಿಲ್ಲ. ಅದಕ್ಕೆ ವಾಮಂಜೂರು ರೋಹಿ ಏನು ಮಾಡಿದ, ಇವನನ್ನು ಏನಾದರೂ ಬಗ್ಗಿಸ್ಬೇಕು ಅಂತೇಳಿ ಟ್ರೈ ಮಾಡಿದ. ಆಗ ನಾಗೇಶ ಹೇಳಿದ, ನಿನ್ನನ್ನು ಮುಗಿಸ್ತೇನೆ ಅಂತ, ನಿನ್ನನ್ನು ಮುಗಿಸ್ತೇನೆ ಅಂದರೆ ವಾಮಂಜೂರು ರೋಹಿಗೆ ಬೆದರಿಕೆ. ಅದಕ್ಕೆ ನಾಗೇಶನ ಹೊಡಿಬೇಕಂದ್ರೆ ವಾಮಂಜೂರು ರೋಹಿ ಏನು ಮಾಡಿದ ಅಂತೇಳಿ, ಅಲ್ಲಿ ಕೆಲವು ಈ ತಮಿಳು ಹುಡುಗರು ಇದ್ದರು, ಮುರುಗ ಆಗಿರ್ಗ ಅಂತ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದರು, ಇವರನ್ನು ಸೆಟ್ ಮಾಡಿದ. ಇವರನ್ನು ಸೆಟ್ ಮಾಡಿ ಹೇಳಿದ ನಾಗೇಶನಿಗೆ, ಹೊಡಿದ್ರು ಎಲ್ಲದಕ್ಕೂ ನಾನಿದ್ದೇನೆ ಅಂತ ಹೇಳಿ. ನಾನಿದ್ದೇನೆ ಅಂತ ಹೇಳಿದ ಮಾತ್ರ, ಇವಾಗ ಅಲ್ಲಿ ಪಜೀರ್ ಅಂತ ಒಂದು ಗ್ರಾಮ ಇದೆ, ಅಡ್ಡ್ಯಾರ ಕಟ್ಟೆಯಿಂದ ಒಳಗೆ ಹೋದರೆ ಅಲ್ಲಿ ನೇತ್ರಾವತಿ ಹೊಳೆ ದಾಟಿ ಹೋದರೆ ಒಂದು ಗ್ರಾಮ ಸಿಗುತ್ತೆ ಪಜೀರ್ ಅಂತೇಳಿ, ಅದು ಆಚೆಯಿಂದ ಕೋಣಾಜಿ ಯೂನಿವರ್ಸಿಟಿ ಕಡೆಯಿಂದಲೂ ಬರಲಿಕ್ಕಾಗತ್ತೆ ಅಲ್ಲಿಗೆ. ಅಲ್ಲಿ ಹೋಗಿ ಅವನ ರಿಲೇಷನ್ ಮನೆಯಲ್ಲಿ ಕೂತಿದ್ದ, ಅಲ್ಲಿಂದ ಮೊಬೈಲಲ್ಲಿ ಇವರನ್ನು ಲೀಡ್ ಮಾಡ್ತಾ ಇದ್ದ. ಹಾಗೆ ಇವರೊಂದು ರಿಕ್ಷಾದಲ್ಲಿ ಒಂದು ಆರು ಮಂದಿ, ಈ ಮುರುಗ ಇವರೆಲ್ಲ ಇವರ ಕತ್ತಿಗಿತ್ತೆಲ್ಲ ಕೊಟ್ಟಿದ್ದಲ್ಲ ರೋಹಿ, ಇದನ್ನು ಹಿಡ್ಕೊಂಡು ಬಂದಿದ್ದಾರೆ ಈ ಬಸ್ಸಿನ ಹಿಂಬದಿಯಲ್ಲಿ. ಯಾಕಂದರೆ ನಾಗೇಶ ಇಲ್ಲಿ ವಾಮಂಜೂರು ಜಂಕ್ಷನ್ನಲ್ಲಿ ಬಸ್ಸಿಂದ ಇಳಿತಾನೆ, ಸಿಟಿ ಬಸ್ಸಿಂದ ಇಳಿದಾಗ ಇವನಿಗೆ ಕಡಿಯೋದು ಅಂತೇಳಿ. ಇವರು ಬಸ್ಸಿನ ಹಿಂಬದಿಯಲ್ಲಿ ರಿಕ್ಷಾದಲ್ಲಿ ಬಂದರು, ರಿಕ್ಷಾದಲ್ಲಿ ಬಂದು ಇವ ಬಸ್ಸಿಂದ ಇಳಿದ ರಾಗೇಶ. ಇವರು ಆರು ಮಂದಿ ಹುಡುಗರು ಹೋದರು ಇವನಿಗೆ ಕಾಡಿದ್ರು, ನಾಗೇಶನಿಗೆ ಕಾಡಿದ್ರು. ಅಲ್ಲಿಂದ ಸೀದಾ ಈ ರಿಕ್ಷಾದಲ್ಲಿ ಸೀದಾ ಮಂಗಳಜ್ಯೋತಿ ರಥ ಬಂದರು, ಅಲ್ಲಿಂದ ಸೀದಾ ರೈಟಿಗೆ ಬಂದರೆ ಪಚ್ಚನಡಿಯಾಗಿ ಈ ಬೋಂದೆಲಿಗೆ ಬರುತ್ತೆ, ಅಲ್ಲೊಂದು ಚರ್ಚ್ ಇದೆ ಬೋಂದೆಲಲ್ಲಿ. ಈ ಬೋಂದೆಲ್ ಚರ್ಚ್ ಹತ್ರ ರಿಕ್ಷಾ ಬಿಟ್ಟು ಅಲ್ಲಿಂದ ಮತ್ತೆ ಬಸ್ ಹತ್ಕೊಂಡು ಹೋದ್ರು. ಇವರು ತಮಿಳು ಹುಡುಗರು, ಇವರ ರಿಲೇಷನ್ಸ್ ಎಲ್ಲ ಇಲ್ಲಿ ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡುವ, ಇವರು ಅಲ್ಲಿದು ಕಲ್ಲಿನ ಕೋರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಇವರ ಫ್ಯಾಮಿಲಿಯವರು ಇಲ್ಲಿ ಪಚ್ಚನಡಿ ಹತ್ರ. ಅಲ್ಲಿಂದ ಇವರು ಅದು ಸೀದಾ ಬಂಟ್ವಾಳಕ್ಕೆ ಹೋಗ್ತಾರೆ, ಬಂಟ್ವಾಳದ ಒಂದು ಕಲ್ಲಿನ ಕೋರೆ ಇದೆ, ಅಲ್ಲಿ ಒಂದು 4 ದಿವಸ ಇರ್ತಾರೆ. ಅಲ್ಲಿಂದ ನರಹರಿ ಪರ್ವತ ಇದೆ, ಮೇಲ್ಕರ್ ಮತ್ತು ಕಲ್ಲಡ್ಕದ ಮಧ್ಯೆ ನರಹರಿ ಪರ್ವತ ಅಂತ ಇದೆ, ದೊಡ್ಡ ಪರ್ವತದ ಮೇಲುಗಡೆ ದೇವಸ್ಥಾನ ಇದೆ, 4 ತೀರ್ಥಗಳಿವೆ. ಅಲ್ಲಿ ಕಲ್ಲಿನ ಕೋರೆ ಇತ್ತು, ಆ ಕೋರೆಯಲ್ಲೂ ತಮಿಳರು ಕೆಲಸ ಮಾಡ್ತಿದ್ದೆ. ಇವ್ರದ್ದು ರಿಲೇಷನ್ಸ್ ಇದ್ದಾರೆ ಅಲ್ಲಿ. ಹಾಗೆ ಇವರಲ್ಲಿ ಬಂಟ್ವಾಳಕ್ಕೆ ಹೋದವರು ಬಂಟ್ವಾಳದಿಂದ ಒಂದು 2 ದಿವಸ ಬಿಟ್ಟಾದ ಮೇಲೆ ಪುನಃ ಅಲ್ಲಿಗೆ ಹೋಗಿ ಅಲ್ಲಿ ಶೆಲ್ಟರ್ ತೊಗೊಂಡ್ರು.
ಆ ಕಲ್ಲಿನ ಕೋರೆಯಲ್ಲಿ. ಈ ಕಲ್ಲಿನ ಕೋರೆಯಲ್ಲಿ ಅನ್ನೋದು ಇದು ತಮಿಳ್ನಣ್ಣ ಇವರೆಲ್ಲ. ಅಲ್ಲೇ ಹಾಲ್ಟ್, ಹಗಲಲ್ಲಿ ಕೆಲಸ, ರಾತ್ರಿ ಅಲ್ಲೇ ಹಾಲ್ಟ್. ಅಲ್ಲೇ ಹತ್ತಿರದ ಯಾವುದಾದ್ರು ಬಾರಿಗೆ ಹೋಗಿ, ಬಾರದ ವೈಶಾಪಿಗೆ ಹೋಗಿ ಎಣ್ಣೆ ಹಾಕೋದು, ಬಂದು ಅಲ್ಲೇ ಹಾಲ್ಟ್, ಬರೋ ಸ್ವಲ್ಪ ಅಲ್ಲಿ ಕೆಲಸ, ಅಲ್ಲಿ ಅಡುಗೆ ಮಾಡೋದು. ಈಗೆಲ್ಲ ಅವ್ರದ್ದು ಈ ಅಲೆಮಾರಿ ಜನಾಂಗ ಹೇಗೆ ಇದೆ ಅಂಥ ಒಂದು ಸಿಸ್ಟಮ್ ಅವ್ರದ್ದು. ಇವರು ಅಲ್ಲಿ ಅದೇ ಟೈಮಲ್ಲಿ ಅದೇ ಪ್ಲೇಸಲ್ಲಿ ಇವರು ಆ ಕಡೆ ಈ ನಾಗೇಶನ ಮರ್ಡರ್ ಕೇಸಲ್ಲಿ ಇವರು ಮುರುಗನವರು ಆ ಕಡೆ ಇದ್ದಾರೆ. ಈ ಕಡೆಗೆ ಪ್ರತಿಯೊಂದು ಮರ್ಡರ್ ಕೇಸನ್ನು ಎಕ್ಯೂಸ್ಗಳನ್ನು ಸರೆಂಡರ್ ಮಾಡಿರೋದು ಅದೇ ಗುಡ್ಡದಲ್ಲಿ. ಈ ಇನ್ಸ್ಪೆಕ್ಟ್ರಿಗೆ ಗೊತ್ತೇ ಆಗಲಿಲ್ಲ ಅಲ್ಲಿ ಒರಿಜಿನಲ್ ನಾಗೇಶನ ಕೇಸನ್ನ ಎಕ್ಯೂಸ್ಗಳಿದ್ದಾರಂತೇಳಿ ಅವರಿಗೆ ಸಶಿಧರಿಗೆ. ಯಾಕಂದರೆ ಅದು ಸಹ ಇವ್ರದೇ ತನಿಖೆ, ನಾಗೇಶನ ಮರ್ಡರ್ ಕೇಸು ಸಹ ತನಿಖೆ ಸಶಿಧರ್ದಿ. ಯಾಕಂದರೆ ಅವರೇ ಇನ್ಸ್ಪೆಕ್ಟ್ರು ಕಂಕಾಡಿ ರೂರಲಿಗೂ, ಕೋಣಾಜೆಗೆ ಅವರು ಇನ್ಸ್ಪೆಕ್ಟ್ರು, ಉಳ್ಳಾಲ ಇನ್ಸ್ಪೆಕ್ಟ್ರ್ ಅಂದರೆ. ಯಾಕೆ ಕಂಕಾಡಿ ಗ್ರಾಮಾಂತರ, ಕೋಣಾಜೆ, ಉಳ್ಳಾಲ ಮೂರು ಪೊಲೀಸ್ ಸ್ಟೇಷನು ಅವರ ಸರ್ಕಲು ಆಯಿತಾ. ಅದಕ್ಕೂ ಎರಡು ಮರ್ಡರ್ ಕೇಸ್ ಅವರಿಗೆ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಅದರ ಮರುದಿವಸ ಇಲ್ಲಿ ಪೊಲೀಸ್ ಬಂತಲ್ಲ ಅದು ಗೊತ್ತಾಯ್ತು ಇವರಿಗೆ. ಗೊತ್ತಾಯ್ತಂದ ಅಲ್ಲಿ ಇನ್ನು ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಅಂತೇಳಿ ಅಲ್ಲಿಂದ ಸೀದಾ ಬಂದು ಕಾರಲ್ಲಿ ಇಲ್ಲಿ ಅಡ್ಡರಕಟ್ಟೆಗೆ ಬಂದು ಬರ್ತಾರೆ. ಬಂದಾಗ ಇವರಿಗೆ ಇಲ್ಲಿ ಕಂಕನಡಿ ಸಬ್ ಇನ್ಸ್ಪೆಕ್ಟರ್ ಕೋಣಪ್ಪ ರೆಡ್ಡಿ ಅಂತ ಅವರಿಗೆ ಮಾಹಿತಿ ಸಿಗ್ತದೆ. ಅವರು ಕಾರಲ್ಲಿ ಬರ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಲ್ಲ. ಹಾಗೆ ಸೀದಾ ಅವರು ಕೋಣಪ್ಪ ರೆಡ್ಡಿ ಅವರು ಸೀದಾ ಪಡೀಲಿಗೆ ಹೋಗ್ತಾರೆ. ಪಡೀಲಿ ಹೋಗುವಾಗ ಈ ಅಂಬಾಸಿಡರ್ ಕಾರ್ ಬರ್ತಾ ಇದೆ, ಅದು ಟೂರಿಸ್ಟ್ ಕಾರು, ಜನ ಕರ್ಕೊಂಡು ಹೋಗೋದು. ಯಾರೋ ಒಬ್ಬರು ಫೋನ್ ಮಾಡಿದ್ದಾರೆ ಈಗೀಗ ಅವರು ಕಾರಲ್ಲಿ ಬರ್ತಾ ಇದ್ದಾರೆ ಒಂದು 6 ಮಂದಿ ಅಂತ. ಟೂರಿಸ್ಟ್ ಕಾರಲ್ಲಿ ನೋಡೋ ಡ್ರೈವರ್ ಮತ್ತು ಯಾರು ಎರಡು ಪ್ಯಾಸೆಂಜರ್ಗಳಿದ್ದಾರೆ. ಅವ್ರು ಕೇಳಿದ್ರೆ ಬಾಕಿಯವರು ಇಲ್ಲಿದ್ದಾರೆ ಅಂದರೆ ಅವರಲ್ಲಿ ಅಡ್ಡರಕಟ್ಟೆಯಲ್ಲಿ ಇಳಿದ್ರು ಅಂತ. ಇಮ್ಮಿಡಿಯೇಟ್ ಇವರು ಅಡ್ಡರಕಟ್ಟೆಗೆ ಹೋಗ್ತಾರೆ. ಅಡ್ಡರಕಟ್ಟೆಗೆ ಹೋದಾಗ ಅವರು ಹೇಳಿದ್ರು ಇಲ್ಲ ಅವರು ಸೀದಾ ಈ ಕಡೆ ನಡ್ಕೊಂಡು ಹೋದ್ರು ಅಂತೇಳಿ. ಇಲ್ಲಿ ಅಡ್ಡ್ಯಾರ ಪದವು ಕಡೆಗೆ ಅದು ತುಂಬ ಎತ್ತರದ ಗುಡ್ಡ. ಇವರು ಸೀದಾ ಅಡ್ಡರಕಟ್ಟೆಯಿಂದ ಪುನಃ ವಾಪಸ್ ಬರ್ತಾರೆ. ವಾಪಸ್ ಬಂದು ನೀರ್ಮಾರ್ಗ ಬಂದು ಸ್ಟೇಷನ್ನ ಮುಂದಿಂದ ಆಗಿ ಕುಲಶೇಖರಕ್ಕೆ ಹೋಗಿ, ಕುಲಶೇಖರ ಬೈತೂರಿಂದ ಆಗಿ ಸೀದಾ ನೀರ್ಮಾರ್ಗಕ್ಕೆ ಹೋಗಿ ಅಡ್ಡ್ಯಾರ ಪದವಿಗೆ ಹೋಗ್ತಾರೆ. ಇವರು ಜೀಪಲ್ಲಿ ಅಷ್ಟು ಕಡಿಮೆ ಕಡಿಮೆ ಒಂದು 20-25 ಕಿಲೋಮೀಟ್ರಾಗುತ್ತೆ. ಅಷ್ಟು ಹೋದಾಗ ಈ 6 ಮಂದಿ ಈ ಗುಡ್ಡ ಹತ್ಕೊಂಡು ಬರ್ತಾ ಇದ್ದಾರೆ ಅಷ್ಟೇ. ಅದಷ್ಟು ಎತ್ತರದ ಗುಡ್ಡ ಆ ಗುಡ್ಡ ಅಲ್ಲಿ ಮತ್ತೆ ಎಲ್ಲ 6 ಮಂದಿ. ಆದರೆ ರೋಯಿ ಸಿಕ್ಕಲೇ ಇಲ್ಲ, ವಾಮಂಜರ್ ರೋಯಿ ಸಿಕ್ಕಲೇ ಇಲ್ಲ ಅದರಲ್ಲಿ. ಅದ ನಂತರ ವಾಮಂಜರ್ ರೋಯಿ ನಾನು ಮುತ್ತಪ್ಪ ರೈ ತಂಡದಲ್ಲಿದ್ದೆ, ಹಾಗೆ ಇದ್ದೆ, ಈಗ ಅಂತ ಹೇಳ್ತಾ ಇದ್ದ. ಮತ್ತು ತುಮಕೂರಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೆ. ಅದರ ನಂತರ ಕಂಕನಡಿ ಪೊಲೀಸರು ತುಮಕೂರಲ್ಲಿ ಅರೆಸ್ಟ್ ಮಾಡೋದು. ಹಾಗೆ ತುಮಕೂರಲ್ಲಿ ಅರೆಸ್ಟ್ ಮಾಡಿ ಬಂದು ಆ ಕೇಸಲ್ಲಿ ಒಳಗಿದ್ದ. ಅದಕ್ಕಿಂತ ಮೊದಲು ಇವ ವಾಮಂಜರ್ ರೋಯಿ ಸಾಧು ಶೆಟ್ಟಿ ಗ್ಯಾಂಗೊಟ್ಟಿಗೆ ಇದ್ದ. ಆಯ್ತಾ, ಸಾಧು ಶೆಟ್ಟಿ ಗ್ಯಾಂಗೊಟ್ಟಿ ಇರುವಾಗ ಅಷ್ಟೊಂದು ದೊಡ್ಡ ಯಾವುದು ಗೇಮ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಅಂತ ದೊಡ್ಡ ಕೇಸ್ ಸಿಗಲಿಲ್ಲ. ಅದರ ನಂತರ ಇವನು ಈಚೆ ಬಂದ ಮೇಲೆ ಅಲ್ಲಿ ತುಮಕೂರಲ್ಲಿ ಸಿಕ್ಕಿಬಿದ್ದ, ಸಿಕ್ಕಿ ಬಂದು ಬಂದು ಇಲ್ಲ. ಆಗ ಈ ಎರಡು ಕೇಸಲ್ಲಿ ಇವು ಮೈಸೂರು ಜೈಲಲ್ಲಿದ್ದ. ಮೈಸೂರು ಜೈಲಿಂದ ಇವನಿಗೆ ಈ ಕೇಸಿಗೆ ಸಂಬಂಧಪಟ್ಟಾಗಿ ಕರ್ಕೊಂಡು ಬರಲಿಕ್ಕೆ ಅಂತ ಇತ್ತು. ಆಗ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದರೆ ಒಂದು ದೊಡ್ಡ ಡೀಲ್ ಏನು ನಡೆದಿದೆ ಅದನ್ನು ಅವನು ಬಿಡಲಿಲ್ಲ, ಮತ್ತು ಅದು ಪೊಲೀಸರು ತನಿಖೆ ಮಾಡಲಿಲ್ಲ ಸರಿಯಾಗಿ. ಇವನನ್ನು ಒಂದು ಕೇಸಿಗೆ ಸಂಬಂಧಪಟ್ಟಾಗೆ ಮಂಗಳೂರು ಜೈಲಿಗೆ ಶಿಫ್ಟ್ ಆಗಬೇಕು. ಮಂಗಳೂರು ಜೈಲಿಗೆ ಶಿಫ್ಟ್ ಮಾಡಲಿಕ್ಕಿತ್ತು. ಆಗ ಅಲ್ಲಿಂದ ಮೈಸೂರಿಂದ ಇಬ್ಬರು ಪೊಲೀಸರವರು ಇವನು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಪಿ ಯು ಎಸ್ ಹತ್ರ ಬಸ್ಸಲ್ಲಿ ಇಳಿಸಿದ್ದಾರೆ. ಅಲ್ಲಿ ಪಿ ಯು ಎಸ್ ಹತ್ರ ಎದುರುಗಡೆ ಒಂದು ಈಗ ಅದು ಬಿಲ್ಡಿಂಗ್ ತೆಗೆದಿದ್ದಾರೆ, ಅಲ್ಲೊಂದು ಹೋಟೆಲ್ ಇತ್ತು ರಾಜಗೋಪಾಲ್ ರೈ ಅಂತ, ಅದೊಂದು ಹೋಟೆಲ್ ಶಿಲ್ಪ ಅಂತೇಳಿ. ಆ ಹೋಟ್ಲಲ್ಲಿ ಊಟ ಮಾಡಿಸಿದ್ದಾರೆ. ಆ ಊಟ ಮಾಡುವಾಗ ಒಂದು 7-8 ಹುಡುಗರಿದ್ದರು ಇವನೊಟ್ಟಿಗೆ, ರೋಯಿಯೊಟ್ಟಿಗೆ ಇಬ್ಬರು ಪೊಲೀಸ್ನವರಿದ್ದರು. ಒಂದು 7-8 ಹುಡುಗರು ಇವನನ್ನು ಅಲ್ಲಿ ರಿಸೀವ್ ಮಾಡಿದ್ದಾರೆ. ರಿಸೀವ್ ಮಾಡಿ ಅಲ್ಲಿ ಹೋಟ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಊಟಕ್ಕೆ ಕರ್ಕೊಂಡು ಹೋಗಿ ಪೊಲೀಸ್ನವರು ಊಟ ಮಾಡಿದ್ದಾರೆ, ಇವನು ಊಟ ಮಾಡಿದ್ದಾನೆ, ಇವರು ಊಟ ಮಾಡಿದ್ದಾರೆ. ಈ ಪೊಲೀಸ್ನವರು ಏನು ಎನಿಸಿದೆ, ಇವರೆಲ್ಲ ಫ್ರೆಂಡ್ಸ್ ಅಲ್ವಾ, ಅಷ್ಟು ಅಲ್ಲಿಂದ ಸೀದಾ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ನವರು. ಪೊಲೀಸ್ನವರು ಕರ್ಕೊಂಡು ಬಂದು ಸ್ವಲ್ಪ ಮುಂದಕ್ಕೆ ಹೋಗೋ ಯಾವುದು ಲಿಬ್ರೋಸ್ ಕಾಂಪ್ಲೆಕ್ಸ್ ಅಂತ ಇದೆ, ಅದು ಸೈಡಲ್ಲಿ ರೋಡ್ ಅದು ಜೈಲಿಗೆ ಸ್ಟ್ರೀಟ್. ಅಲ್ಲಿ ಆಗುವಾಗ ಈ ಇವನು ಒಟ್ಟಿಗೆ ಇದ್ರಲ್ಲ ಅವರು ಬಂದು ಈ ಹ್ಯಾಂಡ್ಕಪ್ ಹಾಕಿ ಚೈನು ಇಟ್ಕೊಂಡಿದ್ರಲ್ಲ ಪೊಲೀಸ್ನವರು, ಬಂದು ಕಡ್ದಿದ್ದಾರೆ ಚೈನಿಗೆ, ಚೈನ್ ಕಟ್ ಮಾಡಲಿಕ್ಕೆ ಅಂತೇಳಿ. ಇಷ್ಟೊತ್ತಿಗೆ ಓಡಿದ್ದಾನೆ ಯಾರು, ರೋಯಿ. ರೋಯಿ ಸೀದಾ ಕೆಳಗೆ ಓಡಿದ್ದಾನೆ. ರೋಯಿ ಹೇಳುವುದು ಏನಂತೇಳಿ, ನನ್ನ ಮೇಲೆ ಅಟ್ಯಾಕ್ ಆಯಿತು ಅಂತ. ಓ ಕೊಂದರು ಅಂತೇಳಿ ಓಡಿದ. ಓಡಿದಾಗ ಈ ಪೊಲೀಸ್ನವ ಏನು ಮಾಡಿದ್ದಾನೆ ಅಂದರೆ, ಇವನ ಚೈನನ್ನು ಬಿಡಲೇ ಇಲ್ಲ. ರೋಯಿ ಕೈಗೆ ಹ್ಯಾಂಡ್ ಕಪ್ಗೆ ಒಂದು ಚೈನ್ ಹಾಕ್ತಾರೆ ನೋಡಿ, ಅದಕ್ಕೆ ಲೀಡಿಂಗ್ ಚೈನ್ ಅಂತ ಹೇಳ್ತೇವೆ, ಅದನ್ನು ಬಿಡಲೇ ಇಲ್ಲ. ಪೊಲೀಸ್ನವನ್ನು ಎಳ್ಕೊಂಡು ಹೋಗಿದ್ದಾನೆ ಇವ. ಅಷ್ಟೊತ್ತಿಗೆ ಅವರು ಅಟ್ಯಾಕ್ ಮಾಡಿದವರು ಕಾರಲ್ಲಿ ಪಾಸ್ ಆದರು, ಎಸ್ಕೇಪ್ ಆದರು. ಯಾಕಂದರೆ ಇವನು ಪೊಲೀಸ್ನವ ಬಿಡಲಿಲ್ಲಲ್ಲ, ಈ ಮತ್ತೊಬ್ಬ ಪೊಲೀಸ್ನವ ಒಬ್ಬಡ್ದ. ಅಷ್ಟೊಗೆ ಎಲ್ಲ ಜನ ಸೇರಿತು, ಜನ ಸೇರಿ ಜೈಲಿಗೆ ತಂದರು. ಜೈಲಿಗೆ ತಂದಾದಾಗ ಜೈಲಲ್ಲಿ ಎನ್ಕ್ವೈರಿ ಮಾಡಿದಾಗ ಆಗ ಏನಾಯಿತು, ರೋಯಿಯ ಮೇಲೆ ಅಟ್ಯಾಕ್ ಆಯಿತು ಅಂತಾಯಿತು. ಮೈಸೂರು ಜೈಲಿಂದ ಇವ್ರನ್ನ ಕರ್ಕೊಂಡು ಪೊಲೀಸರು ಬಂದಾಗ ಇಲ್ಲಿ ದಾರಿಯಲ್ಲಿ ರೋಯಿಯ ಮೇಲೆ ಅಟ್ಯಾಕ್ ಆಯಿತು ಅಂತ ಹೇಳಿ. ಆ್ಯಕ್ಚುಲಿ ರೋಯಿಯ ಮೇಲೆ ಅಟ್ಯಾಕ್ ಆದ್ದಲ್ಲ, ರೋಯಿಯನ್ನು ಎಸ್ಕೇಪ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದು.
ಪೊಲೀಸ್ನವ್ರು ಬಿಡ್ತಾ ಇದ್ರೆ ರೋಹಿಯನ್ನು ಕರ್ಕೊಂಡು ಅವ್ರು ಹೋಗ್ತಾ ಇದ್ರು. ಇಮ್ಮಿಡಿಯೇಟ್ ಇಲ್ಲಿ ಇವ್ರನ್ನ ಕ್ವಶನ್ ಮಾಡಿದಾಗ ಅವರು ರೋಹಿ ಮತ್ತೆ ಇಲ್ಲಿ ಬಾಯಿ ಬಿಟ್ಟ ಉಡುಪಿಯವರು ಇದ್ರು ಅಂತ ಹೇಳಿ. ಹಾಗೆ ಉಡುಪಿ ಇನ್ಸ್ಪೆಕ್ಟ್ರಿಗೆ, ಹಾಗೆ ಡಿ ಸಿ ಬಿ ಇನ್ಸ್ಪೆಕ್ಟ್ರು ಅಶೋಕನ್ ಇದ್ರು, ಅಶೋಕನ್ ಅವ್ರಿಗೆ ಫೋನ್ ಮಾಡಿ ಹೇಳಿದರು ಹೀಗೀಗೆ. ಆಗ ಅಲ್ಲಿ ಅಶೋಕನ್ ಒಂದು ಇಬ್ಬರನ್ನು ಅಲ್ಲಿ ಇಟ್ಕೊಂಡ್ರು. ಅವರಲ್ಲಿ ಒಬ್ಬ ಕಮ್ಮಾರನ ಹತ್ರಕ್ಕೆ ಕೋಳ ಇದೆಲ್ಲ, ಕೋಳ ಕಟ್ಟು ಮಾಡೋದು ಹೇಗೆ ಅಂತೇಳಿ ಕೇಳಲಿಕ್ಕೆ ಹೋದವರು ಇದ್ದಾರೆ ಅಲ್ಲಿ. ಯಾಕಂದ್ರೆ ಅವರ ಆಲೋಚನೆ ಏನಂತೇಳಿ, ಇವನು ಬಿದ್ದು ಕೋಲ ಕರ್ಕೊಂಡು ತಗೊಂಡು ಹೋದ್ರು ಅಲ್ಲಿ ಕಟ್ ಮಾಡಿಯಾಗಲ್ಲ ಅದನ್ನು ಕೋಳವನ್ನು, ಅದಕ್ಕೆ ಸುನಿಗೆ ಅಡ್ವಾನ್ಸ್ ಅದು ಗೊತ್ತದ. ಮತ್ತೆ ಅಲ್ಲಿ ಇಡಿದ್ರು. ಆಗ ಗೊತ್ತಾಯಿತು ಇದು ಇನ್ನು ಎಸ್ಕೇಪ್ ಪ್ಲ್ಯಾನ್ ಅಂತ. ಅದು ರೋಹಿದ್ದು ಒಂದು ಪ್ಲ್ಯಾನ್ ಏನಿತ್ತು ಅಂತ ಹೇಳಿದರೆ, ಇಲ್ಲಿ ಸುಜಾತ ಅಂತ ಒಂದು ಬಿಲ್ಡಿಂಗ್ ಇದೆ, ಈಗ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಅಂತ ಆಗಿದೆ. ಅಲ್ಲಿ ಹಳೆ ಬಿಲ್ಡಿಂಗ್ ಇತ್ತು ಸುಜಾತ ಅಂತ ಹೇಳಿ, ಅತ್ತವರ ನರಸಪ್ಪಣ್ಣ ಅಂತ ಇದ್ದರು. ಅದು ಮೊದಲು ಎಕ್ಸೈಸ್ ಕಂಟ್ರೆ ಅವ್ರದ್ದು ಬಿಲ್ಡಿಂಗ್ ಅದು ಸುಜಾತ ಅಂತ. ಈಗ ಅದು ಆ ಬಿಲ್ಡಿಂಗ್ ಹೊಡೆದು ಈಗ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಆಗಿದೆ ನಂಜುಂಡಿದ್ದು. ಹಾಂ, ಆ ಸುಜಾತ ಬಿಲ್ಡಿಂಗಿನ ಟಾಪ್ ಫ್ಲೋರಲ್ಲಿ ಮೊದಲೊಂದು ಕದ್ರಿ ರಾಮಚಂದ್ರ ಹೇಳೋದು ರಿಕ್ರಿಯೇಷನ್ ಕ್ಲಬ್ ಇತ್ತು. ಅದ ನಂತರ ಶಿಫ್ಟ್ ಆದ ನಂತರ, ಅದು ಲೆಂಪನಾಟಿಗೆ ಶಿಫ್ಟ್ ಆಯಿತು, ಶಿಫ್ಟ್ ಆದ ನಂತರ ಅಲ್ಲಿ ಈ ಚೇತನ್ ಅವರು ಲೈವ್ ಬ್ಯಾಂಡ್ ಮಾಡಿದರು. ಲೈವ್ ಬ್ಯಾಂಡ್ ಇಲ್ಲಿ ಮಂಗಳೂರಲ್ಲಿ ಲೈವ್ ಬ್ಯಾಂಡ್ ಸ್ಟಾರ್ಟ್ ಆಗಿತ್ತು, ಒಂದೆರಡು ಮೂರು ನಾಲ್ಕು ಕಡೆ ಲೈವ್ ಬ್ಯಾಂಡ್ ಸ್ಟಾರ್ಟ್ ಆಗಿತ್ತು. ಚೇತನ್ ಅವರು ಒಂದು ಲೈವ್ ಬ್ಯಾಂಡ್ ಮಾಡಿದ್ರು ಅಲ್ಲಿ ಆ ಬಿಲ್ಡಿಂಗಲ್ಲಿ. ಅದಕ್ಕೆ ಇವನು ಇವ್ರ ಪ್ಲ್ಯಾನ್ ಏನು ಗೊತ್ತಾ, ರೋಹಿಯನ್ನು ಎಸ್ಕೇಪ್ ಮಾಡಿ ಅಲ್ಲಿಂದ ಸೀದಾ ಇಲ್ಲಿಗೆ ಲೈವ್ ಬ್ಯಾಂಡಿಗೆ ಬಂದು ಚೇತು ಮೇಲೆ ಅಟ್ಯಾಕ್ ಮಾಡೋದು. ಈ ಪೊಲೀಸ್ನವ ಆ ಲೀಡಿಂಗ್ ಚೈನನ್ನು ಬಿಡದೆ ಇದ್ದುದರಿಂದ ಇಡೀ ಪ್ಲ್ಯಾನ್ ಎಕ್ಕುಟೋಯ್ತು. ಹಾಗೆ ಆಗಿದೆ. ಅಂಥ ರೋಹಿಯವನು, ಅವನು ಚಿಲ್ಲರೆ ರೋಹಿಯೇನಲ್ಲ, ಅಂಥ ರೋಹಿಯವನು. ಅದರ ನಂತರ ಅವನು ಪೊಳ್ಳಿ ಕಮಲಾಕ್ಷನ ಗೇಮ್ ಮಾಡಿದ್ದು ರೋಹಿ ಅಲ್ವಾ, ಚಿಲ್ಲರೆ ರೋಹಿ ಏನಲ್ಲ. ಪೊಳ್ಳಿ ಕಮಲಾಕ್ಷ ಅಂದರೆ ಪೊಳ್ಳಿ ಇದು ಪಂಚಾಯತ್ ಮೆಂಬರ್, ಎದ್ದು ಗ್ಯಾಂಗ್ ಇತ್ತಲ್ಲ, ಎದ್ದು ಗ್ಯಾಂಗಿನ ಅಸೋಸಿಯೇಟ್ ಅವನು. ಎದ್ದನವ್ರು ಇಲ್ಲಿ ಏನಾದರೂ ಮಾಡಿದರೆ, ಕ್ರಿಮಿನಲ್ ಕೇಸ್ ಮಾಡಿದರೆ ಹೋಗಿ ತಪ್ಪಿಸ್ಕೊಳ್ತಾ ಇದ್ದದ್ದು ಪೊಳ್ಳಿಯಲ್ಲಿ, ಈ ಕಮಲಾಕ್ಷನ ಕ್ಯಾರಫ್ ಅಲ್ಲಿ. ಅಲ್ಲಿ ಹಳ್ಳಿ ಪ್ರದೇಶ ಅಲ್ವಾ, ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆಲ್ಲ ಬಾರಿ ಸುಲಭ. ಒಂದು ಚಿಮಿನಿಸ್ ಅಂತ ಮರ್ಡರ್ ಮಾಡಿದ್ರಲ್ಲ ವಿನಯನವರು, ಅಲ್ಲಿ ಎದ್ದನ ಹೆಸರು ಬಂತು. ಚಲ ಎದ್ದು ಇಲ್ಲದಿದ್ದರು ಸಹ ಎದ್ದನ ಹೆಸರು ಬಂತು, ಯಾಕಂದರೆ ವಿನಯ ದಂಜು ಇವರೆಲ್ಲ ಎದ್ದನೊಟ್ಟಿಗಿದ್ದರಿಂದ ಎದ್ದನ ಹೆಸರು ಬಂತು. ಅದನ್ನು ಇವರೆಲ್ಲ ಅಲ್ಲಿ ಪಳ್ಳಿಯಲ್ಲಿ ಪೊಳ್ಳಿ ಕಮಲಾಕ್ಷನ ಕ್ಯಾರಫಲ್ಲಿದ್ದರು. ಇದನ್ನವರು ಪೊಳ್ಳಿ ಕಮಲಾಕ್ಷನ ಕ್ಯಾರಫಲ್ಲಿದ್ದಾರೆ ಅಂತೇಳಿ ರೋಹಿಯನ್ನು ಮಾಡಿದ್ದಲ್ಲ, ರೋಹಿಗೆ ಮತ್ತು ಕಮಲಾಕ್ಷನಿಗೆ ಇದಿತ್ತು. ಅದು ಬಳ್ಳಲ್ಬಾಗ್ ಗ್ಯಾಂಗ್ ವರ್ಸಸ್ ಎದ್ದು ಗ್ಯಾಂಗ್ ರೈವಲ್ರಿ. ರೋಹಿ ಬಳ್ಳಲ್ಬಾಗ್ ಗ್ಯಾಂಗಲ್ಲಿದ್ದ ಅವನು, ಅವ ಎದ್ದು ಗ್ಯಾಂಗಿದ್ದು ಸಿಂಪತೈಸರ್ ಯಾರು ಕಮಲಾಕ್ಷ. ಆವತ್ತೇನಾಯಿತು, ಇವಾಗ ಕಮಲಾಕ್ಷ ಕೈಕಂಬದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಇತ್ತು, ಬಯಲಾಟ, ಅಲ್ಲಿಗೆ ಬಂದಿದ್ದ, ಅದನ್ನು ನೋಡ್ಕೊಂಡು ಕೂತಿದ್ದ. ಬೆಳಿಗ್ಗೆ ಒಂದು 4 ಗಂಟೆ ಹೊತ್ತಿಗೆ ಕಮಲಾಕ್ಷ ಬೈಕಲ್ಲಿ ಹೊರಟ. ರೋಹಿ ವಾಚ್ ಮಾಡ್ತಾ ಇದ್ದವು, ರೋಹಿ ಮತ್ತು ರೋಹಿ ಹುಡುಗರು ಒಂದು ರಿಕ್ಷಾದಲ್ಲಿ. ಅಲ್ಲಿಂದ ಬೆನ್ನಟ್ಟಿಕೊಂಡು ಹೋಗಿ ಅಲ್ಲಿ ಅಡ್ಡೂರಲ್ಲಿ ಬೈಕ್ ಅಡ್ಡ ಹಾಕಿದರು. ಅಡ್ಡೂರು ಅಂದರೆ ಫುಲ್ ಮುಸ್ಲಿಂ ಏರಿಯಾ, ಅದರ ಆ ಕಡೆಗೆ ಅದ ನಂತರ ಬ್ರಿಡ್ಜು ಪೊಳ್ಳಿ ಬ್ರಿಡ್ಜು, ಬ್ರಿಡ್ಜ್ ಆ ಕಡೆಗೆ ಪೊಳ್ಳಿ ದೇವಸ್ಥಾನ. ಹ್ಞೂ ಆಯಿತಾ, ಪೊಳ್ಳಿ ದೇವಸ್ಥಾನ ಇದು ಅಡ್ಡೂರು, ಫುಲ್ ಮುಸ್ಲಿಂ ಏರಿಯಾ, ಅಲ್ಲೊಂದು ಮಸೀದಿ ಇದೆ, ದರ್ಗಾ ಇದೆ. ಇವನಿಗೆ ಅಷ್ಟೊತ್ತಿಗೆ ಕಮಲಾಕ್ಷ ಓಡಿದ, ಓಡಿ ದರ್ಗಾದಲ್ಲಿ ಬಿದ್ದ. ಅಲ್ಲಿ ಕಡಿದ್ರು ಇವನು ಕಮಲಾಕ್ಷನನ್ನು ಕಡಿದು ಕಡಿದು ಅವನಿಗೆ ಸೇರಿಸ. ಅಲ್ಲಿಯೇ ಮುಸ್ಲಿಮರು ಇವನನ್ನು ಎತ್ತ ಹಾಕಿ ಒಂದು ಟೆಂಪೋದಲ್ಲಿ ಹಾಕಿ ತಂದರು ಆಸ್ಪತ್ರೆಗೆ. ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಮತ್ತೆ ಡೆತ್ ಆದ. ಹಾಗೆ ಈ ರೋಹಿ ಅಂಥ ನಟೋರಿಯಸ್ ಅವನು, ಚಿಲ್ಲರೆ ನಟೋರಿಯಸನಲ್ಲ ಅವನು. ಅದರ ನಂತರ ರೋಹಿ ಎಲ್ಲ ಕೇಸು ಇತ್ತು, ಕೆಲವು ಕೇಸುಗಳು ಎಲ್ಲ ಜಾಮೀನಲ್ಲಿ ಹೊರಗೆ ಬಂದಿದ್ದೆ, ಕೆಲವು ಕೇಸ್ ಮುಗಿದಿತ್ತು, ಕೆಲವು ಕೇಸ್ ಜಾಮೀನಲ್ಲಿ ಹೊರಗೆ ಬಂದಿದ್ದ. ಹೊರಗೆ ಬಂದು ವಾಮಂಜೂರಲ್ಲಿ ಇವಂದೇ ಒಂದು ಅವ ಇತ್ತು, ಆ ವಾಮಂಜೂರಲ್ಲಿ ಒಂದು ಅವ ಇತ್ತು. ಅವ ಏನು ಮಾಡಿದ್ದ, ಅವ ಅಲ್ಲಿ ಕೃಷ್ಣಪ್ಪ ಅಂತೇಳಿ ಒಬ್ಬ ಕಾರ್ ಡ್ರೈವರ್ ಇದ್ದಾರೆ, ಟೂರಿಸ್ಟ್ ಕಾರ್ ಡ್ರೈವರ್ ಅವರು ಕೃಷ್ಣಪ್ಪ ಅಂತೇಳಿ, ಇಲ್ಲಿ ಮಂಗಳ ಜ್ಯೋತಿ ಹತ್ರ ಏನು ಮನೆಯವ್ರದ್ದು, ಅವರ ಮನೆಗೆ ಹೋಗಿ ಶೆಲ್ಟರ್ ತೊಗೊಳ್ತಾ ಇದ್ದ. ಇವನಿಗೆ ಇದಿತ್ತಲ್ಲ ಒಬ್ಬ ರೌಡಿ ಅಂತೇಳಿ ಪಟ್ಟ. ಅಲ್ಲಿ ಕೃಷ್ಣಪ್ಪನ ಮನೆಯಲ್ಲೇ ಹೋಗಿ ಊಟ ಮಾಡೋದು ತಿನ್ನೋದು ಮಲಗೋದೆಲ್ಲ, ಅವರ ಬೆಡ್ರೂಮಲ್ಲಿ ವಿವಾಹ ಮಲಗೋದು. ಅವರು ಮಾತಾಡಲಿಕ್ಕೆ ಗೊತ್ತಿಲ್ಲ, ಕತ್ತಿದೆಗೀತಾನೆ ಈ ರೀತಿಯ ಪರಿಸ್ಥಿತಿ ಅವರಿಗೆ, ನುಂಗ್ಲಿಕ್ಕೂ ಅಲ್ಲ ಉಗ್ಲಿಕ್ಕೂ ಅಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಇರೋದು. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.